ಸೊ ಹಲೋ ಗೈಸ್, ಈ ಒಂದು ವಿಡಿಯೋದಲ್ಲಿ ಫಿಲಿಮ್ ಅಪ್ಡೇಟ್ ಕೊಡಿ ಬ್ರೋ ಕೊಡಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರು ಕಮೆಂಟಲ್ಲಿ. ಸೊ ಮೊನ್ನೆ ಒಂದು ರೀಸೆಂಟಾಗಿ ಒಂದು ಶಾರ್ಟ್ಸ್ನ ಹಾಕಿದ್ದೆ, ಅಂತಂದರೆ ಈ ಮಾತಾಡೋಣ ಬನ್ನಿ ಅಂತ ಒಂದು ಶಾರ್ಟ್ಸ್ನ ಹಾಕಿದ್ದೆ. ಸೊ ಆ ಒಂದು ಶಾರ್ಟ್ಸ್ ಅಲ್ಲಿ ತುಂಬ ಜನ ನೋಡಿ ರೆಸ್ಪೆಕ್ಟ್ನ ಕೊಟ್ಟಿದ್ದಾರೆ. ತುಂಬ ಏನಾಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಶಾರ್ಟ್ಸ್ನ ನೋಡಿ, ಸೊ ಅಂದರೆ ಐ ಮೀನ್ ವ್ಯೂಸ್ ಅಷ್ಟೊಂದು ಆಗಿಬಿಟ್ಟಿದ್ದೇವೆ. ಸೊ ಅದಾಯಿತು. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಒಂದು ಇದನ್ನು ಹಾಕಿದೆ. ಸೊ ನಿಮಗೇನು ಕ್ವಶನ್ ಬರುತ್ತೆ ನಾನು ಕ್ಯೂ ಆ್ಯಂಡ್ ಎ ಮಾಡ್ತೀನಿ. ನಿಮಗೇನು ಕ್ವಶನ್ ಕೇಳೋದಿದ್ರು ಡಿಸ್ಕ್ರಿಪ್ಷನಲ್ಲಿ, ಸಾರಿ ಕಮೆಂಟಲ್ಲಿ ಹಾಕಿ ಅಂತ ನಾನು ಒಂದು ಪೋಸ್ಟ್ನ ಬಿಟ್ಟಿದ್ದೆ ಮೊನ್ನೆ ರೀಸೆಂಟಾಗಿ ಶಾರ್ಟ್ಸಲ್ಲಿ. ಸೊ ಅದರಲ್ಲಿ ತುಂಬ ಜನ ಹೆಚ್ಚಾಗಿ ಹೈಲೈಟ್ ಕ್ವಶನ್ಸ್ ಬಂದಿದ್ದೇ ಇಷ್ಟು. ಫಿಲಿಮ್ ಅಪ್ಡೇಟ್ ಯಾವಾಗ, ಫಿಲಿಮ್ ಯಾವಾಗ, ಫಿಲಿಮ್ ಯಾವಾಗ ಕೊಡ್ತೀರಾ, ಫಿಲಿಮ್ ಅಪ್ಡೇಟ್ ಯಾವಾಗ ಕೊಡ್ತೀರಾ, ಫಿಲಿಮ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಅದು ಆ ಥರ ಒಂದು ನಾಲ್ಕೈದು ಕಮೆಂಟ್ಸ್ ಎಲ್ಲ ಬಂದಿದ್ದಾವೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ರಿಪ್ಲೈ ಕೊಟ್ಟು ಕೊಟ್ಟು ಬೋರ್ ಆಗಿಬಿಟ್ಟಿತ್ತು ನನಗೆ. ಸೊ ಅದಕ್ಕಾಗಿ ಬೋರ್ ಆಗಿದೆ ಅಂತಂದರೆ ಒಂದೇ ಕ್ವಶನ್, ಸೊ ಒಂದೇ ಕ್ವಶನ್ ಒಂದೇ ಟೈಮ್ ಕೇಳೋದಾದರೆ ನನಗೇನು ಖುಷಿ ಬಿಡಿ, ಏನಿಲ್ಲ. ಬಟ್ ಅದೊಂದು ಫಿಲ್ಮ್ ಅಪ್ಡೇಟ್ ಕೊಡ್ತೀನಿ ನನಗೆ. ಸೊ ಮೇ ಬಿ ಬ್ಯಾಡ್ ನ್ಯೂಸ್ ಆಗಿರ್ಬೋದು ಅಥವಾ ಗುಡ್ ನ್ಯೂಸ್ ಆಗಿರ್ಬೋದು, ಐ ಡೋಂಟ್ ನೋ. ಸೊ ನೋಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ, ಫಿಲಿಮ್ ತುಂಬ ಜನ ಫಸ್ಟ್ ಕ್ಯೂ ಆ್ಯಂಡ್ ಎ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಸೊ ಅದರಲ್ಲಿ ಶಾರ್ಟ್ ಆಗಿರೋದ್ರಿಂದ ಜಲ್ದಿ ಹೇಳ್ಬಿಟ್ಟಿದ್ದೀನಿ, ಏನು ಮಾತಾಡೋದಕ್ಕಾಗಿರೋದಿಲ್ಲ. ಸೊ ಅದಕ್ಕಾಗಿ ಇದನ್ನ ಕೂಲಾಗಿ ಕಾಮಾಗಿ ಹೇಳ್ತೀನಿ. ಸೊ ಕ್ಯೂ ಆ್ಯಂಡ್ ಎ ಅಂತ ಅಂದರೆ ಸಿಂಪಲ್, ನೀವು ಒಂದು ಕ್ವಶನ್ನ ಈ ಒಂದು ಅಥವಾ ಆ ಶಾರ್ಟ್ಸಲ್ಲಿ ಏನಿತ್ತು ಅದರಲ್ಲಿ ಕೇಳ್ಬೋದು. ಬೇಕಾದರೆ ಈ ಒಂದು ಕಮೆಂಟಲ್ಲಿ ಕೇಳಿ, ಈ ಒಂದು ವಿಡಿಯೋದ ಕಮೆಂಟಲ್ಲಿ ಕೇಳಿ. ಸೊ ಕ್ಯೂ ಆ್ಯಂಡ್ ಎ ನಾನು ಮುಂಬರೋ ವಿಡಿಯೋದಲ್ಲಿ ಮಾಡ್ತೀನಿ, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ಫಿಲಿಮ್ ಅಪ್ಡೇಟ್ ಬಗ್ಗೆ, ಮತ್ತು ಯಾವ ರೀತಿ ಕ್ಯೂ ಆ್ಯಂಡ್ ಎ ಯಾವ ರೀತಿ ನಡೀತದೆ, ಮತ್ತು ಕ್ಯೂ ಆ್ಯಂಡ್ ಎ ಅಂದರೆ ಏನು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಇನ್ಕಾದ್ರೆ ಯೂಟ್ಯೂಬರ್ಸ್ ಯಾರು ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ಸೇ ಇರೋದು, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ಸೇ ಇರೋದು. ಬಟ್ ಇನ್ನು ಕೆಲವೊಬ್ರು ಜನ ಪ್ಲೇನ್ ಇರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಹಂಗೆ ವ್ಯೂವರ್ಸ್ ಟೈಪ್. ಸೊ ಅವರಿಗೆ ಕ್ಯೂ ಆ್ಯಂಡ್ ಎ ಅಂದರೆ ಏನು ಅಂತ ಸ್ವಲ್ಪ ಗೊತ್ತಿರಲ್ಲ. ಸೊ ಅದರಿಂದಾಗಿ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಟ್ಬಿಡ್ತೀನಿ. ಸೊ ಕ್ಯೂ ಆ್ಯಂಡ್ ಎ ಅಂತಂದರೆ, ಸೊ ಸಿಂಪಲ್, ನಿಮ್ಮ ಕ್ವಶನ್ನ ನನಗೆ ಕಮೆಂಟಲ್ಲಿ ಹಾಕಿದರೆ, ಅಂದರೆ ನಿಮ್ಮ ಕ್ವಶನ್ ಏನಾಗಿರುತ್ತೆ. ಸೊ ಇವಾಗ ಪರ್ಸ್ನಲ್ ಆಗಿರ್ಬೋದು, ನನ್ನ ಹೆಸರು ಆಗಿರ್ಬೋದು, ನನ್ನ ಹೆಸರು ಗೊತ್ತಿರುತ್ತೆ ಬಿಡಿ. ಅಂದರೆ ಮನೆಯಲ್ಲಿ ಏನು ಮಾಡ್ತೀರಾ, ಅಥವಾ ಮನೆಯಲ್ಲಿ ಈ ಟೈಮ್ನಲ್ಲಿ ಏನು ಮಾಡ್ತೀರಾ, ಅಥವಾ ನಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಲೈಫ್ ಆಗಿರ್ಬೋದು, ಈ ರೀತಿ ಎರಡು ಕ್ವಶನ್ನ ಕೇಳ್ಬೋದು. ಏನು ಬೇಕಾದರೂ ಕ್ವಶನ್ನ ಕೇಳ್ಬೋದು. ಸೊ ಅದನ್ನು ಉತ್ತರನ ಕೊಡೋದಕ್ಕೆ ನಾನು ಒಂದು ವಿಡಿಯೋನ ಮಾಡಿ ಅದರಲ್ಲಿ ಉತ್ತರನ ಕೊಡ್ತೀನಿ ನನಗೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಲೈವ್ ಟೈಪು, ಬಟ್ ಲೈವಲ್ಲಿ ಇರೋದಿಲ್ಲ. ಲೈವಲ್ಲಿ ನೀವು ಕಮೆಂಟ್ ಹಾಕಿದ ತಕ್ಷಣ ಓದ್ಬೋದು, ಬಟ್ ಇವಾಗ ಲೈವಲ್ಲಿ ಇರೋದಿಲ್ಲ ಅಲ್ವಾ. ಸೊ ಇದನ್ನು ಪಿಕ್ನ ಮಾಡ್ಕೊಂಡು, ಈ ಒಂದು ಕಮೆಂಟ್ನ ಪಿಕ್ನ ಮಾಡಿಕೊಂಡು ನೆಕ್ಸ್ಟು ವಿಡಿಯೋದಲ್ಲಿ, ಅಂದರೆ ಕ್ಯೂ ಆ್ಯಂಡ್ ಎ ವಿಡಿಯೋದಲ್ಲಿ ಆ ಒಂದು ಕಮೆಂಟ್ನ ಎಲ್ಲ ಪಿಕ್ನ ಮಾಡಿಕೊಂಡು ಅದನ್ನ ಓದ್ತಾ ಹೋಗ್ತೀನಿ. ಸೊ ಏನು ಬೇಕಾದರೂ ಕಮೆಂಟ್ನ ಮಾಡಬಹುದು. ಸೊ ರಿಲೇಟಿವ್, ಒಂದು ಸ್ವಲ್ಪ ರಿಲೇಟಿವ್ ಇರಬೇಕು, ನನ್ನ ರಿಲೇಟಿವ್. ಈಗ ಬೇರೆ ಯೂಟ್ಯೂಬರ್ಸ್ ಬಗ್ಗೆ ರಿಲೇಟಿವ್ ಇತ್ತು ಅಂದರೆ ಹೇಳ್ಬೋದು, ಅಥವಾ ಒಂದಿದೆ ಆದಷ್ಟು ರಿಲೇಟಿವಿಟಿ ಇದ್ದಂಗೆ, ಇದರ ರಿಲೇಟಿವಿಟಿ ಸಂಬಂಧಪಟ್ಟಂಗೆ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ. ಸೊ ಕ್ಯೂ ಆ್ಯಂಡ್ ಎ ಅಂತಂದರೆ ಎಷ್ಟೇ ಸಿಂಪಲ್, ನೀವೇನು ಕ್ವಶನ್ ಕೇಳ್ತೀರ ಅದನ್ನ ನಾನು ಕಂಪ್ಲೀಟ್ ಡೆಡಿಕೇಶನ್ ವಿಡಿಯೋನ ನಾನು ಮಾಡಿ ಅದರಲ್ಲಿ ಆನ್ಸರ್ನ ಓದ್ತಾ ಹಾಕ್ತೀನಿ, ಇದಕ್ಕೆ ಕ್ಯೂ ಆ್ಯಂಡ್ ಎ ಅಂತ ಹಾಕ್ತೀನಿ. ಸೊ ಕ್ಯೂ ಆ್ಯಂಡ್ ಎ ಕಮೆಂಟ್ ಎಲ್ಲಿ ಹಾಕಬೇಕು ಅಂತ ಕೇಳೋದಾದರೆ, ಸೊ ಈ ಒಂದು ವಿಡಿಯೋದ ಕಮೆಂಟ್ ಕೆಳಗಡೆ ಏನಿರುತ್ತೆ, ಸೊ ಕಮೆಂಟಲ್ಲಿ ಹಾಕಿ ಏನು ಕ್ವಶನ್ ಬೇಕಾದರೂ ಹಾಕ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರುತ್ತೆ. ಸೊ ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಓಕೆ, ಇವಾಗ ಸೊ ಕಮೆಂಟ್ ಕ್ಯೂ ಆ್ಯಂಡ್ ಎ ಆಯಿತು. ಸೊ ಕ್ಯೂ ಆ್ಯಂಡ್ ಎ ಅದು ಎಲ್ಲ ಕಂಪ್ಲೀಟ್ ಮಾಹಿತಿ ಗೊತ್ತಾಯ್ತು ಅನ್ಕೊಡ್ತೀನಿ. ಗೊತ್ತಾದರೆ ಬೇಕಾದ್ರೆ ಇನ್ನೊಂದು ಸತೆ ಕಮೆಂಟಲ್ಲಿ ಹಾಕಿ ನಾನು ಇನ್ನೊಂದು ಸತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ತುಂಬ ಜನ ಕೇಳ್ತಿದ್ದಾರೆ ಮಂಜು ಆರ್ ಕ್ರಿಯೇಷನ್ಸು, ನೆಕ್ಸ್ಟು ರವಿ ಆರ್ ಎಸ್ಸು, ನೆಕ್ಸ್ಟ್ ಹಂಟರ್ ಗೇಮಿಂಗ್ ವೈ ಟಿ, ಎಮ್ ಕೆ ಡೆಡ್ಲಿ ಗೇಮರು. ಸೊ ತುಂಬ ಜನ ಕೇಳ್ತಿದ್ದಿದ್ದು ಒಂದೇ ಪ್ರಶ್ನೆ ಎಲ್ಲಾದರೂ, ಅದು ಬಿಟ್ಟು ಅದು ಬೇರೆ ಬೇರೆ ಕಮೆಂಟಲ್ಲೂ ಕೇಳ್ತಾಯಿದ್ರು, ಅಂದರೆ ಪ್ಲೇನಾಗಿ ಬೇರೆ ಬೇರೆ ವೀಡಿಯೋದಲ್ಲೆಲ್ಲ ಕೇಳ್ತಾಯಿದ್ರು, ಬ್ರೋ ಫಿಲಿಮ್ ಅಪ್ಡೇಟ್ ಯಾವಾಗ, ಫಿಲಿಮ್ ಯಾವಾಗ ಬರುತ್ತೆ, ಫಿಲಿಮ್ ಯಾವಾಗ ಎನಿ ಅಪ್ಡೇಟ್ ಅಂತ ಅಂದು ಕೇಳ್ತಾಯಿದ್ರು ತುಂಬ ಜನ. ಸೊ ಫಿಲಿಮ್ ಅಪ್ಡೇಟ್ ಬ್ಯಾಡ್ ನ್ಯೂಸ್ ಆರ್ ಗುಡ್ ನ್ಯೂಸ್ ನನಗಂತೂ ಗೊತ್ತಿಲ್ಲ. ಸೊ ಮೇ ಬಿ ಈ ಮಾಡ್ತೀವಿ, ಜನವರಿ ಜೊತೆ ಸ್ಟಾರ್ಟ್ ಮಾಡ್ಬೇಕು, ಜೂನ್ ಅಥವಾ ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಮೇ ಬಿ ಜೂನಲ್ಲಿ ಸ್ಟಾರ್ಟ್ ಮಾಡೇ ಮಾಡ್ತೀವಿ. ಸೊ ಇವಾಗ ಯಾಕಪ್ ಮಾಡೋದಾಗ್ತದೆ ಅಂದರೆ, ಇವಾಗ ನೆಕ್ಸ್ಟ್ ಇವಾಗ ಬೇರೆ ಬೇರೆ ಪ್ಲೇಸಿಗೆ ಎಲ್ಲ ಹೋಗ್ಬೇರೋದಿದೆ, ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಫಿಲಿಮ್ನು ನಿಂತಿದೆ. ಸೊ ಆಮೇಲೆ ನಮ್ಮ ಫಿಲಿಮ್ ಆ್ಯಕ್ಟರ್ಸ್ ಯಾರು ಇದ್ದಾರೆ, ಸೊ ಅವರೆಲ್ಲ ಒಂದು ಸ್ವಲ್ಪ ರಜೆನ ತೊಗೊಂಡಿದ್ದಾರೆ. ರಜಾ ಅಂತಂದರೆ
ಸೊ ಅವ್ರದ್ದು ಬೇರೆ ಬೇರೆ ಕೆಲಸ ಇದ್ದಾವೆ ಸರ್, ಪರ್ಸ್ನಲ್ ಹೇಳೋದಕ್ಕಾಗಲ್ಲ. ಸೊ ಇವಾಗ ಅನ್ಕೋತಾನೆ, ಇವಾಗ ಡಿಸೆಂಬರ್, ಸೊ ಡಿಸೆಂಬರ್ ಡಿಸೆಂಬರ್ ಎಂಡ್ ಅಥವಾ ಜೂನ್ ಸ್ಟಾರ್ಟ್ ಮಾಡ್ತೀವಿ, ಜೂನ್ 1, 2021ಗೆ ಸ್ಟಾರ್ಟ್ ಮಾಡ್ತೀವಿ, ಮೇ ಬಿ ಪಕ್ಕ ಸ್ಟಾರ್ಟ್ ಮಾಡೇ ಮಾಡ್ತೀವಿ. ಸೊ ಯಾವುದೇ ರೀತಿ ಇದಿಲ್ಲ. ಸೊ ಫಿಲಿಮ್ ಅಂತಂದರೆ ನೆಕ್ಸ್ಟ್ ಇಯರ್ ಬರುತ್ತೆ, ನೆಕ್ಸ್ಟ್ ಇಯರಲ್ಲಿ 18th, ಮೇ ಬಿ 18th ಆರ್ 15th ಮೇ ಬಿ ಬಂದರೆ ಬರ್ಬೋದು. ಸೊ ನಾನು ನನಗೆ ಹೇಳ್ತೀನಿ, ಅದಕ್ಕೆ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ನನಗೆ. ಸೊ ಇದು ಆ್ಯಕ್ಚುಲಿ ಇದೇನು ತಲೆಯಲ್ಲಿ ಇದ್ದಿದ್ದಿದೆ ನನಗೆ ಈ ಒಂದು ವೀಡಿಯೋ ಮಾಡ್ತೀನಿ ಅಂತ. ಸೊ ತುಂಬ ಜನ ಕೇಳ್ತಿದ್ದಿದ್ದು, ಸೊ ಅದಕ್ಕೆ ಐ ಮೇಕ್ ಒಂದು ವೀಡಿಯೋ ಅಂತ ಅವ್ರಿಗೆ ಕಮೆಂಟಲ್ಲಿ ಹಾಕಿದ್ದೆ. ಸೊ ಅದರಿಂದ ಈ ಒಂದು ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬರುತ್ತೆ ಮೇ ಬಿ ಡಿಸೆಂಬರ್ ಎಂಡಿಂಗ್ ಸ್ಟಾರ್ಟ್ ಮಾಡ್ತೀವಿ, ಡಿಸೆಂಬರ್ 31 ಇರ್ತೀವಿ ಮಾಡ್ತೀವಿ ಸ್ಟಾರ್ಟ್, 1ನೇ ತಾರೀಕು ಅಥವಾ ಸ್ಟಾರ್ಟ್ ಮಾಡೇ ಮಾಡ್ತೀವಿ ಫಿಲಿಮ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗಂತೂ ಸದ್ಯಕ್ಕೆ ಇವಾಗ ಯಾವ ಫಿಲಿಮ್ ಅಪ್ಡೇಟು ಕೊಟ್ಟಿಲ್ಲ, ಯಾಕಪ್ಪ ಅಂತಂದರೆ ಅದು ಏನು ಫಿಲಿಮ್ ಅಪ್ಡೇಟ್ ಕೊಡೋದಕ್ಕೆ ಏನು ಸ್ಟಾರ್ಟು ಮಾಡಿಲ್ಲ, ಅಥವಾ ಅದ್ರ ಬಗ್ಗೆ ಸ್ಕ್ರಿಪ್ಟು ಬಂದು ಮಾತ್ರ ಹೇಳೋದಾದರೆ ಸ್ಕ್ರಿಪ್ಟು ಮಾತ್ರ ಚೇಂಜ್ ಆಗಿದೆ. ಸೊ ಸ್ಕ್ರಿಪ್ಟು ಸ್ವಲ್ಪ ಬದಲಾಯಿಸಿದ್ವಿ, ಅದು ಫಿಲಿಮ್ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ, ಫಿಲಿಮ್ ಒಟ್ಟಿನಲ್ಲಿ ಇದು ಒಂದು ಬದಲಾಯಿಸಿದ್ವಿ ಅಷ್ಟೇ. ಸೊ ಇದು ಫಿಲಿಮ್, ಸೊ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ಸೊ ಫಿಲಿಮ್ ಒಟ್ಟಿನಲ್ಲಿ ಹೇಳೋದಾದರೆ, ಸೊ ಫಿಲಿಮ್ ಡಿಸೆಂಬರ್ ಎಂಡಿಂಗಲ್ಲಿ ಸ್ಟಾರ್ಟ್ನ ಮಾಡ್ತೀವಿ ಅಷ್ಟೇ. ಸೊ ಫಿಲಿಮ್ ಯಾವಾಗ ಬರುತ್ತೆ ಅಂತ ಮೇ ಬಿ ಕ್ಲಾರಿಫಿಕೇಶನ್ ಇಲ್ಲ ಅಂದ್ಕೊಳ್ತೀನಿ. ಸೊ ನಮ್ಮ ಗ್ರೂಪ್ ಒಂದಿದೆ, ಸೊ ಗ್ರೂಪಲ್ಲಿ ನಾವು ಡಿಸ್ಕಸ್ನ ಮಾಡ್ತಾಯಿರ್ತೀವಿ. ಬಟ್ ಅವರು ಹಾಕಿದ ಪ್ರಕಾರ, ಮಾಹಿತಿ ಪ್ರಕಾರ ಹೇಳೋದಾದರೆ, ಸೊ ಅವ್ರು ಅಂದಿದ ಪ್ರಕಾರ ಏನಂದರೆ, ಅವರು ನೆಕ್ಸ್ಟು ಡಿಸೆಂಬರ್ ಎಂಡಿಂಗಲ್ಲಿ ನಿಮಗೆ ಫಿಲಿಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಗ್ರೂಪಲ್ಲಿ ಡಿಸ್ಕಸ್ನ ಮಾಡಿದ್ವಿ. ಸೊ ಡಿಸೆಂಬರ್ ಎಂಡಿಂಗಲ್ಲಿ ಸ್ಟಾರ್ಟ್ನ ಮಾಡ್ತೀವಿ ಫಿಲಿಮ್ನ. ಸೊ ನೋಡೋಣ ಅಂತ ಏನಾಗುತ್ತೆ ಅಂತ. ಸೊ ಇದಿಷ್ಟು ಎರಡು ಮಾಹಿತಿಯಾಗಿದೆ. ಸೊ ಒಂದು ಕ್ಯೂ ಆ್ಯಂಡ್ ಎ, ನೆಕ್ಸ್ಟ್ ಈ ಒಂದು ಕಮೆಂಟಲ್ಲಿ ಹಾಕಿ. ಸೊ ಕಮೆಂಟಲ್ಲಿ ಹಾಕಿ ಏನು ಕ್ವಶನ್ ಬರುತ್ತೆ ಅದನ್ನ ಕಮೆಂಟಲ್ಲಿ ಹಾಕಿ. ಸೊ ನಾನು ಪಿಕ್ನ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ತಿಳಿಸ್ತಾ ಹೋಗ್ತೀನಿ. ಸೊ ವೀಡಿಯೋ ಚೆನ್ನಾಗಿ ನೋಡ್ತೀನಿ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮರಿಬೇಡಿ ಅಂತ ಹೇಳ್ತಾ ಬಿಡ್ದ ಮುಗಿಸ್ತಾ ಇದ್ದೀನಿ. ಜೈ ಜಯ ಕರ್ಕೊಂಡು. ಸೊ ಎಲ್ಲರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮಿಂದು ನೇಮ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಕೂಡ ಒಂದೊಂದೇ ಸ್ಟೆಪ್ನ ಇಡ್ತಾ ಹೋಗ್ತೀವಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ನೆ ಮಾಡಿ ಅನಿಸುತ್ತೆ. ಸೊ ಅದರಲ್ಲಿಯೂ ಕೂಡ ಕೈನ್ ಮಾಸ್ಟರ್ ಬಗ್ಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ, ಯಾವ ರೀತಿ ಎಡಿಟ್ನ ಮಾಡೋದಂತ. ಸೊ ಅದರಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಸೊ ಬೈ ಫ್ರೆಂಡ್ಸ್.